ಈಶ ಭಟ್ರು ತಾವೇ ತಾನೆ? ಹೌದು, ನಾನೇ ಈಶ ಭಟ್ಟ. ನನ್ನ ಮಗನೇ ಮಯೂರ. ಅವನಿನ್ನೂ ಮನೆಗೆ ಬಂದಿಲ್ಲ. ಸುಮ್ಮನೆ ಗಳಿಗ್ ಗಳಿಗ್ ಬಂದು ನನ್ನ ಪ್ರಾಣ ಯಾಕೆ ಹಿಡಿತೀರಿ? ಹೋಗಿ ಹೋಗಿ. ಹೋಗೋದಕ್ಕೆ ಮುಂಚೆ ತಾವು ಈ ಪತ್ರವನ್ನು ಓದಬೇಕು. ನವಿಲು ಗಿರಿಯನ್ನು ಸೇರಿತು. ಷಣ್ಮುಖನ ಸನ್ನಿಧಾನದಲ್ಲಿ ಕಳವಳಕ್ಕೆ ಕಾರಣವಿಲ್ಲ. ಕುಶಲ ತಿಳಿಸುವುದು ಮಯೂರನ ಯೋಗಕ್ಷೇಮ ತಿಳಿಯದೆ ತುಂಬಾ ಚಿಂತೆಗೊಳಗಾಗಿದ್ದೆ. ನಿಮ್ಮಿಂದ ಮಹದುಪಕಾರವಾಯಿತು. ನಿಮಗೆ ಅನಂತ ವಂದನೆಗಳು. ನೀವು ನಮ್ಮ ಜೊತೆಯಲ್ಲೇ ಬಂದರೆ ಅಲ್ಲಿಗೆ ಕರೆದುಕೊಂಡು ಹೋಗುವೆವು. ಸಮಯ ನೋಡಿ ಬರುವುದಾಗಿ ತಿಳಿಸಿ. ನಾನು ಕ್ಷೇಮವಾಗಿರೋನೆಂದು ಹೇಳಿದ್ರೆ ಸಾಕು. ಈಶ ಭಟ್ಟರು ಸುಖವಾಗಿದ್ದಾರೆಂದು ಸುದ್ದಿ ಬಂದಿದೆ. ಅವರ ಬಗ್ಗೆ ಯಾವ ಆತಂಕವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ. ತಾವು ಕ್ಷೇಮವಾಗಿದ್ದರೆ ಸಾಕು ಎಂದು ಅವರೂ ಸುದ್ದಿ ಕಳಿಸಿದ್ದಾರೆ. ಪೂಜ್ಯರೇ, ಕುದುರೆಗಳ ಕಳಪಿಟ ಸೊನೆ. ಓಹೋ, ಗುಹೆಯ ಸುತ್ತಲೂ ನಡೆಯಿರಿ. ಪತ್ವಾಲನ್ನು ಸೇನೆ ಸಮೇತನಾಗಿ ಬಂದಿರಬೇಕು. ಸರಿಯಾಗಿ ಊಹಿಸಿದ್ರಿ. ನಿಮ್ಮ ಚಾರಕ್ಷತನ ನಿಜಕ್ಕೂ ಮೆಚ್ಚತಕ್ಕದ್ದೇ. ನಿಮ್ಮಿಬ್ಬರನ್ನು ಎಲ್ಲೋ ನೋಡಿದ ನೆನಪು. ಆ ನೀವು ವೈಜಯಂತಿಯ ಮಂತ್ರಿ ಷಡಾನನ ಶರ್ಮ. ನೀವು ಸೇನಾಧಿಪತಿ ನರಸಿಂಹದತ್ತ ಅಲ್ಲವೇ? ಇವರ ಪರಿಚಯ ಮಾತ್ರ ತಿಳಿಯಲಿಲ್ಲವಲ್ಲ? ಇಬ್ಬರ ಪತ್ತೆಯಾದ ಮೇಲೆ ಮೂರನೆಯವರ ಪರಿಚಯವೂ ಆಗಲೇಬೇಕು. ಪಲ್ಲವ ಚಕ್ರವರ್ತಿ ಶಿವಸ್ಕಂದ ವರ್ಮನ ಕುಮಾರನೊಡನೆ ಹೋರಾಡಿ ಜಯ ಗಳಿಸಿ ಬಂದವರು ಇವರೇ. ಇವರನ್ನು ತಾನೇ ತಾವು ಹುಡುಕುತ್ತಾ ಬಂದದ್ದು. ನಮ್ಮ ಶತ್ರುಗಳ ಜೊತೆಯಲ್ಲಿ ಅಡಗಿಕೊಂಡಿರುವಿಯಾ? ನಿನ್ನ ಜೊತೆಯಲ್ಲಿ ಇವರ ಕಥೆಯು ಮುಗಿದು ಹೋಗಲಿ. ವರ್ತಮಾನರೇ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಚಿಸಬೇಡಿ, ಹೊರಗಡೆ ತಮ್ಮವರೆಗೂ ಉಪಚಾರ ನಡೆಯುತ್ತದೆ. ಇನ್ನೂ ಇಲ್ಲಿ ಇರುವುದು ಅಪಾಯ. ಆದಷ್ಟು ಬೇಗ ಈ ಜಾಗವನ್ನು ಬಿಡಬೇಕು. ನರಸಿಂಹದತ್ತರೆ, ಶ್ರೀಶೈಲವನ್ನು ತಲುಪಲು ಎಷ್ಟು ಕಾಲ ಬೇಕಾಗುವುದು? ಕನಿಷ್ಠ ಪಕ್ಷ ಎರಡು ಮಾಸಗಳಾದರೂ ಬೇಕಾಗಬಹುದು. ಹಿಂದೆ ಪ್ರಯಾಣಕ್ಕೆ ಸಿದ್ಧಪಡಿಸಿ. ಏಕೆಂದರೆ ಶತ್ರುಗಳು ನಮ್ಮ ಬೆನ್ನ ಹಿಂದೆ ಇದ್ದಾರೆ. ಅವರ ಕಣ್ಣು ತಪ್ಪಿಸಿ ಹೋಗಬೇಕು. ಈ ರಾಮ ರಾಜನೀತಿಯು ನನಗೆ ಅರ್ಥವಾಗದು. ಒಬ್ಬ ಸಾಧಾರಣ ತಂಟೆಕೋರನನ್ನು ಹಿಡಿಯಲು ಪಲ್ಲವ ಸೈನ್ಯ ಹೋಗಿದೆ ಎಂದರೆ ಎದುರಾಳಿಯನ್ನು ನಾವೇ ದೊಡ್ಡವನನ್ನಾಗಿ ಮಾಡಿದಂತಾಗಲಿಲ್ಲವೇ ಮಹಾಮಂತ್ರಿಗಳೇ? ಸಾಧಾರಣ ತರುಣನೆಂದು ಉಪೇಕ್ಷೆ ಮಾಡುವಂತಿಲ್ಲ ಮಹಾಪ್ರಭು. ಅವನೀಗ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದುಕೊಂಡು ರಾಜ್ಯಕ್ಕೆ ಆಪತ್ತು ತರಲು ಹೊಂಚು ಹಾಕುತ್ತಿದ್ದಾನೆ. ಮಯೂರ ನಮ್ಮ ವೈರಿಗಳ ರಕ್ಷಣೆಯಲ್ಲಿದ್ದಾನೆ. ಯಾರವರು? ವೈಜಯಂತಿಯ ಮಂತ್ರಿ ಶರಾನನ ಶರ್ಮ, ಸೇನಾಪತಿ ನರಸಿಂಹದತ್ತ. ಶರಾನನ ಶರ್ಮ, ನರಸಿಂಹದತ್ತ. ಅರಣ್ಯದ ಗುಹೆಗಳಲ್ಲಿ ಮಾರುವೇಷದಿಂದ ತಲೆಮರೆಸಿಕೊಂಡಿರುವ ಅವರೊಡನೆ ತಮ್ಮ ಪ್ರಾಣವನ್ನೇ ಪಣವಾಗಿತ್ತು ಹೋರಾಡಬಲ್ಲ ನೂರಾರು ಜನರ ಗುಂಪು ಇದೆ. ಅದನ್ನೆಲ್ಲ ಕಂಡು ಸುಮ್ಮನೆ ಹಿಂತಿರುಗಿ ಬಂದಿರಾ? ಸುಮ್ಮನೆ ಬರಲು ಬಿಡುವರೇ ಚಿಕ್ಕದಣಿ. ನನ್ನನ್ನು ಹಿಡಿದು ತಳಿಸಿ ಗುಹೆಯಲ್ಲಿ ಬಂಧಿಸಿದ. ನಮ್ಮ ಸೈನಿಕರನ್ನು ಬಡಿದುರುಳಿಸಿ ನಿರ್ನಾಮ ಮಾಡಿ ಅಶ್ವಗಳನ್ನು ತೆಗೆದುಕೊಂಡು ಪಲಾಯನ ಮಾಡಿದರು. ಅವೆಲ್ಲ ಇತ್ತು. ಕುದುರೆ ಬಯಲಿನಲ್ಲಿ ನಾನು ನೀನು ಏನು ಮಾಡಿದವು ಸಹೋದರ? ಮಹಾಮಂತ್ರಿಗಳೇ, ಆ ಮಯೂರನನ್ನು ಗುರುತಿಸಬಲ್ಲ ನಮ್ಮ ಪಟಲನ್ನು ಒಡನೆಯ ವೈಜಯಂತಿಗೂ ಮಧುರ ಶ್ರೀಶೈಲಕ್ಕೂ ಆಟ್ಟಿರಿ. ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳು ಮಯೂರನು ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಕಂಡು ಹಿಡಿದು ತರಬಲ್ಲ ವೀರ ಯೋಧರನ್ನು ನೇಮಿಸಿರಿ. ನಮಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟವಾಗಲಿ,
ನಮ್ಮ ವೈರಿ ವಂಶ ನಿಶೇಷವಾಗುವ ತನಕ ನನಗೆ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ನಿಶ್ಚಯ ಇಲ್ಲ.